ಇನ್ನು ಮುಂದುವರೆದ ಭಾಗ ನೂರ ತೊಂಬತ್ತೈದು ತಾಲೂಕುಗಳಲ್ಲಿ ಬರ ಅಂತ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಮುಖ್ಯಮಂತ್ರಿಗೆ ಶಿಫಾರಸ್ ಮಾಡ್ತೇವೆ ಸಂಪುಟ ಉಪ ಸಮಿತಿ ಬಳಿಕ ಅವರು ಮುಖ್ಯಮಂತ್ರಿಗಳು ಶೀಘ್ರ ಅಧಿಕೃತ ಬರಪೀಡಿತ ತಾಲೂಕುಗಳ ಘೋಷಣೆಗೆ ಸಹಿ ಆಗ್ತಾರೆ ಶೀಘ್ರದಲ್ಲೇ ಬರಪೀಡಿತ ತಾಲೂಕುಗಳ ಘೋಷಣೆ ಅಧಿಸೂಚನೆ ಹೊರಡಿಸುತ್ತೇವೆ ಬಳಿಕ ಹತ್ತು ದಿನಗಳಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಸುತ್ತೇವೆ ಮೊದಲು ನೂರ ಹದಿಮೂರು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆ ಸಮೀಕ್ಷೆಗೆ ಆದೇಶ ನೀಡಿದ್ದೆವು ಅರವತ್ತೆರಡು ತಾಲೂಕುಗಳಲ್ಲಿ ಬರಕ್ಕೆ ಅರ್ಹ ಎಂಬ ವಿವರ ಬಂದಿತು ಆಗ ಅರವತ್ತೆರಡು ತಾಲೂಕುಗಳು ಮಾತ್ರವಲ್ಲ ಹೆಚ್ಚಿನ ತಾಲೂಕುಗಳಲ್ಲಿ ಬರ ಸ್ಥಿತಿ ಎಂದು ಚರ್ಚೆ ಆಗಿತ್ತು ಹೀಗಾಗಿ ಉಳಿದ ನೂರ ಮೂವತ್ನಾಲ್ಕು ತಾಲೂಕುಗಳಲ್ಲಿ ಸಮೀಕ್ಷೆ ಮಾಡಲು ಆದೇಶಿಸಿದ್ವಿ ಈಗ ಎಲ್ಲ ಜಿಲ್ಲೆಗಳಿಂದ ಬೆಳೆ ಸಮೀಕ್ಷೆ ವರದಿ ಬಂದಿದೆ ನೂರ ಅರವತ್ತೊಂದು ತಾಲೂಕುಗಳಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ ಮೂವತ್ತ್ನಾಲ್ಕು ತಾಲೂಕುಗಳಲ್ಲಿ ಸಾಧಾರಣ ಬರದ ಸ್ಥಿತಿ ಸ್ಥಿತಿ ಇದೆ ಒಟ್ಟು ನೂರ ತೊಂಬತ್ತೈದು ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಇದೆ ಮೊದಲು ಬರ ಘೋಷಣೆ ಆಗುತ್ತಿದ್ದಂತೆ ಪರಿಹಾರ ಘೋಷಣೆ ಮಾಡಲಾಗುವುದು ಎಂದು ಕೃಷ್ಣ ಬಾರೇಗೌಡ ತಿಳಿಸಿದ್ದಾರೆ ಒಂದು ಪ್ರಕೃತಿ ಕಾರಣ ಬರೋಕ್ಕೆ ಮತ್ತೊಂದು ಸ್ವ ಸರ್ಕಾರದ ಎಡವಟ್ಟುಗಳು ಒಂದಷ್ಟು ಕಡೆ ಬರೋಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗ ಬಂದರೆ ಕಾವೇರಿ ಕೊಳ್ಳದ ಇದರಲ್ಲಿ ಬಂದಾಗ ಅಟ್ಲೀಸ್ಟ್ ಈ ವಾಯ್ದಿ ಅಂದರೆ ಈ ಬೆಳೆಗಳನ್ನ ಬೆಳ್ಕೋಬೋದಾಗಿತ್ತು ಅದಕ್ಕೆ ಇವರೇ ಎಡವಟ್ಟು ಮಾಡಿದ್ದಾರೆ